ನನ್ನ ಮೇಲೆ ಬರ್ತಿತ್ತು ನೋಡ್ರಿ ಕರೆನ ರೊಕ್ಕ ಹೋಗಿದ್ರೆ ನಂಗೆ ಕರೆನ ಹೆದರಿಕಿನ ಆಗಿಬಿಟ್ಟಿತ್ರಿ ನಾ ಯಾಕಾರ ಎರಡು ಲಕ್ಷ ರೂಪಾಯಿ ಸುದ್ದಿ ತೆಗ್ದು ಅನ್ನಂಗಾಗಿತ್ತು ಇಲ್ತು ಹಂಗೆ ನಿನ್ನ ಮೇಲೆ ಏನೋ ಏನು ಹಾಕ್ತಿದ್ದಿಲ್ಲ ಅವ್ರ ಮೇಲೆ ಏನು ಹೋಗ್ತಿದ್ದಿಲ್ಲ ಅವರು ರೊಕ್ಕ ನೀರು ನಂಗೆ ಖರ್ಚು ಮಾಡತ್ತಾರಲ್ಲ ಎಲ್ಲಿಂದ ಬಂತಿ ಇವ್ರಿಗೆ ರೊಕ್ಕ ಅಂತ ಅನಿಸಿ ಸ್ವಲ್ಪ ಹಂಗ ತಲೆಯಾಗಿ ಬಂತು ವಿಚಾರ ಪೂಜಾ ಪೂಜಾ ನಿನ್ನ ಗಂಡ ಬಂದ ಏನು ಅವ್ನ ಮುಂದೆ ಏನು ಹೇಳಕ್ಕೆ ಹೋಗಬೇಡ ಸುಮ್ಮನೆ ಇದೆಲ್ಲ ಜಗಳ ಪಗಳ ಹಿಂಗೆ ಹಿಂಗೆ ಆತಂತ ಹೇಳಿ ಒಂಥರ ಬೇಸರ ಮಾಡ್ಕೊತಾನ ಏನು ಪೂಜಾ

ಎಲ್ಲ ಬರಬರ್ ಇದೆ ಆದ್ರೆ ನಿಮ್ಮ ಈ ಜಿಪ್ಪಂತನ ಒಂದು ಬಿಡಬೇಕು ನೋಡ್ರಿ ಹುಟ್ಟುಗುಣ ಸುಟ್ಟರು ಹೋಗಂಗಿಲ್ಲ ಕಲಚಾಳಿ ಕಲ್ಲ ಹಾಕಿದ್ರು ಹೋಗಂಗಿಲ್ಲ ಅಂತ ಹಂಗ ಏನು ಅದು ಬದಲಾಗಲ್ಲ ಬಾ ಆಯ್ತು ಬಿಡ್ರಿ ಅದಕ್ಕೆ ಮನವರ್ ಲ್ಯಾಂಗರ್ ಯುವ ಸಸಿ ಉಚ್ಚಾ ಮಾಡ್ಕೊಂಡು ಬರುವ ತೆಲಿ ಹೊಡ್ತೆ ಅಂತ ತಗ ಈ ಜಗಳದಾಗ ರತ್ನ ಏನ್ ರೀತಿ ನಿಮಗೂ ಬೇಕಾ ಚಾ ಇಲ್ಲ ನನಗೂ ಹಾ ಅತ್ತು ನನಗೂ ಕೊಡು ಅಂತೀ ಆದ್ರೆ ನಾ ಬೈದೆ ಅಂತ ಹೇಳಿ ಬ್ಯಾಸರ ಮಾಡ್ಕೊಂಡು ಬಿಡವಾ ಆಗಲೇ ಅತ್ತಿಯವರ ನೀವು ಒಬ್ಬ ತಾಯಿಯಾಗಿ ಹೆಂಗ್ ಮಾತಾಡ್ಬೇಕು ಹಂಗ ಮಾತಾಡಿರಿ ಅದೆಲ್ಲ ಏನಿಲ್ಲ

ಈಗ ಇದು ಎಲ್ಲಾದ್ನೂ ಅಲ್ಲಿ ಹಾಕಿ ಕೊಡ್ತೀರಿ ಇಲ್ಲ ಯಾಕೆ ಮಾಡ್ತೀರಿ ಹಂಗ್ಯಾಕ್ ಮಾಡ್ತೀರಿ ಅಂತ ನೀನು ಅಂದಷ್ಟೇ ಅವ್ರಿಗೂ ಸಿಟ್ಟು ಬರ್ತೀವಿ ಯಾಕಂದ್ರೆ ಮನಿ ಹೆಣ್ಮಕ್ಳಾ ಮನುಷ್ಯ ನಾಳೆ ಸಾಯಿ ಕಾಲಕ್ ಕಷ್ಟ ಇದ್ದಾಗತ್ತೆ ರೊಕ್ಕ ಬರೋದಿಲ್ಲ ಆಸ್ರಕ್ಕೆ ಮನುಷ್ಯ ಮನುಷ್ಯನಾಗ ಬೇಕು ಹಂಗಂತ ಇಲ್ಲ ಜೀವನ ನಾನು ಹೇಳಂಗಿಲ್ಲ ಜೀವನಕ್ಕೆ ರೊಕ್ಕನೂ ಬೇಕು ಹಂಗೆ ಮನುಷ್ಯನೂ ಬೇಕು ಆದ್ರಿ ಅತ್ತಿವರ ಈಗ ಪ್ರಿಯಾ ಬಂದು ಇಲ್ಲೇ ಆದ್ರಿ ಪೂಜಾ ಹೌದ್ರಿ ಈಗ ಪೂಜಾಗ ನಾ ಏನು ಅಂದೇ ಇಲ್ಲ ರೀ ಏನು ಮಾತಾಡಿಲ್ಲ ಯಾಕಂದ್ರೆ ಈಗ ಸಮಯ ಸಂದರ್ಭ ಕೆಟ್ಟ ಐತಿ ಬಂದಾರ ಆಮೇಲೆ ವಾಪಸ್ ಹೋಗ್ತಾರೆ ಅದು ಬೇರೆ ಲೆಕ್ಕ ರೀ ಆದ್ರೆ ಈಗ ಇವ್ರು ಇಷ್ಟು ವರ್ಷದಿಂದ ಅದಾರ ಅಂತ ನೀವ ಅಂದ್ರೆ ಇದಿದ್ದು ನನಗೆ ಗೊತ್ತಿದ್ದಿದ್ದಿಲ್ಲ ನಾ ಮದ್ವೆ ಆಗಂಗ ಆದ್ಯ ರೀ ಆದ್ರೆ ಈಗ ನಾವು ಹಂಗ ಅವರಿಗೆ ಈಗು ಸಹಾಯ ಮಾಡ್ತಾನೆ ಇದ್ರೆ ಅತ್ತಿಯವರ ಹೇಳೋದು ಅರ್ಥ ಮಾಡ್ಕೊರಿ ಈಗ ನಾ ಅದಕ್ಕೆ ಅವರಿಗೆ ಒಂದು ಐಟಮ್ ಕೊಡಕ್ಕು ರಿಸ್ಟ್ರಿಕ್ಷನ್ ಯಾಕೆ ಮಾಡಾಕತ್ತೆ ಅಂದ್ರೆ ಅವ್ರ ಜೀವನಿಗೆ ಅರ್ಥ ಆಗಲಿ ಅಂತ ಅತ್ತಿ ಅತ್ತಿಯವರ ನಾ ಮಾಡಿದ್ರಿ ಅಂದ್ರೆ ನಾಳೆ ಮಕ್ಕಳ ಮದುವೆ ಬರ್ತೈತಿ ನೀವು ಮಾಡ್ತೀರಿ ಹೇಳ್ರಿ ನಮ್ದು ನಮ್ಮ ಅವಾಗ ನಮ್ಗೆ ಏನಿರ್ತೈತಿ ಹಣಗಳ ಗೊತ್ತಿರಂಗಿಲ್ಲ ರೀ ಅದಕ್ಕೆ ನಾ ಏನಂತೇನು ರೀ ನಮ್ಮ ರಾಡಾಗ ರಾಡಿ ಮಾಡೋದು ಬೇಡ ಅಂತೇಳಿ ಅವ್ರಿಗೆ ನಾವು ಹಂಗೆ ಮಾಡಿದ್ರೆ ಅವಾಗ ಅವರಿಗೆ ಪ್ರತಿಯೊಂದು ಇದು ಇನ್ನು ಮೊದಲೇ ನಂಗೆ ಅಲ್ವಾ ನಾನು ದುಡಿಬೇಕು ಮನೆಗೆ ಒಂದು ಐಟಮ್ ಬೇಕಂದ್ರೆ ದುಡ್ದ ತರಬೇಕಂತ ಅವ್ರಿಗೂ ಅನಿಸ್ಲಿ ಅನ್ನೋ ಕಾರಣಕ್ಕೆ ನಾ ಹಂಗೆ ಮಾಡಿದೆ ರೀ ಅಷ್ಟೇ ಏ ಆಕಿ ಸುಸಿ ಹೇಳೋದು ಬರಬರಿ ಐತೀನಿ ಸುಮ್ಮನೆ ಇರ ನಾ ಚಾ ಮಾಡ್ಕೊಂಬರ್ತೀನಿ ಕುಂದ್ರಿ ಐತಿ ಯೋವ ಇಷ್ಟೆಲ್ಲ ಬಾಯ ಆದರೂ ಅಮ್ಮ ಮಕ್ಕೊಂಡಕ್ಕೆ ಎದ್ದ ಬರಲಿಲ್ಲಲ್ಲ ಅಮ್ಮ ಮಕ್ಕೊಂಡಿಲ್ಲ ಅಯ್ಯಪ್ಪ ಅಮ್ಮ ಹೊರಗೂಗಾಳ ಅದಕ್ಕೆ ಬಂದಿಲ್ಲ ಅಂದ್ರೆ ಈಗ ಮಂಜಾವ್ ಮಾಡಿದ ಕೆಲ್ಸಕ್ಕೆ ಏನ್ ಆಗ್ಬಾರ್ದ ಆಗ್ಬಾರ್ದಿತ್ತ ಬಿಡು ಅಕ್ಕಿನ್ ಓಡ್ಸೆ ಬಿಡ್ತಿದ್ದೀಗ ಅಮ್ಮ ಮೊದ್ಲ ಅತ್ತಿಯವರಿಗೆ ಅಕ್ಕಿ ಕಂಡ್ರೆ ಅಷ್ಟ ಕಷ್ಟ ಇನ್ ಹಿಂಗ್ ಮಾಡ್ಯಾಳ ಅಂತಂದ್ರೆ ಮತ್ತೊಟ್ಟ ಓಡ್ಸೆ ಬಿಡ್ತಿದ್ರು ಅಕ್ಕಿನ ಅರಿ ಈಗ ಅತ್ತಿಯವ್ರ ಮನಿಯಿಂದ ಕೊಟ್ಟ ಕೊಟ್ಟ ಹಚ್ಬಿಟ್ಟಾರಪ್ಪ ಈಕಿನ ಮನಿ ಖಾಲಿ ಮಾಡಿಸು ಮನಿ ಖಾಲಿ ಮಾಡಿಸು ಅದ ಮನಿ ಆಕಡೆ ಮನಿ ಎರಡು ಕುರ್ಶೆ ಒಂಚೂರು ಹಿಂಬಾದ ಹಾಕಿಸಿ ಏನ ಆ ಪೂಜಾ ಕೊಟ್ಬಿಡುನು ಅವ್ರಿಬ್ರು ಗಂಡ ಅಂತ ಇದ್ರವಲ್ರ ಮನಿ ಇದ್ ಮಾಡ್ಸು ಮನಿ ಇದು ಮಾಡ್ಸು ಅಂತ ಹಚ್ಬಿಟಾರ ಹೆಂಗ್ ಮಾಡುದೀಗ ನಾ ಏನು ಹೇಳಿ ಇದಕ್ಕೆ ಆ ಈಗ ನಮ್ಮ ಮನೆ ಅದು ಅಕ್ಕಿ ಇಷ್ಟು ವರ್ಷ ಇಟ್ಕೊಂಡಿದ್ದ ಹೆಚ್ಚು ಸಣ್ಣಂದಿರ್ತ ಜಾಪನ್ ಮಾಡಿದ್ದ ಹೆಚ್ಚು ನೀನು ಇಷ್ಟ ಲಾಜಿಕ್ಕಾಗಿ ಅರ್ಥ ಮಾಡ್ಕೋಶ್ ಅಂತ ನಿಮ್ಮ ಅಕ್ಕನ ಮಗಳನ್ನ ನಾವು ಯಾಕೆ ನೋಡ್ಕೋಬೇಕು ಅಂತ ನಮ್ಮ ನನಗೆ ನನ್ಗ್ ಹಂಗಿಲ್ ಬಿಡ ನನಗೇನು ನಿನ್ನ ಖುಷಿನ ಖುಷಿ ನಂದು ಆದ್ರೆ ನಮ್ಮ ಹೂಗ್ ಸ್ವಲ್ಪ ಹಂಗ ಅನ್ಸತ್ತಲ್ಲ ಅದಕ್ಕೆ ಬೇಡ ಅಂತ ಹಳೆ ಮಂದಿಗ್ ಹೆಂಗ ಗೊತ್ತ ಹೊರಗಿನವ್ರಿಗೆ ಕೊಡಾಕ್ ತಮ್ಮ ಮಕ್ಕಳು ಮಕ್ಳು ಇವರೇ ತಿನ್ಲಿ ಅನ್ನೋದು ಭಾಳ ಹಳೆ ಮಂದಿಗೆ ಹಳೆ ಮಂದಿಗೆ ಯಾಕ ನಮಗೂ ನಾವು ಈಗಾದರೂ ನಮಗೂ ಹಂಗೆ ಐತಿ ಸ್ವಲ್ಪ ನಾವು ಹೋಲಿ ಬಿಡು ಅದು ಏ ಏನಾತು ಬಿಡು ಇದ್ರೆ ಇರ್ತಾರೆ ಅನ್ನೊಂಗೆ ಹಳೆ ಮಂದಿ ಹಾಗಲ್ಲ ಅದು ಹಾಗಲ್ಲ ಅದು ನಾ ಈ ವಿಚಾರದಾಗ ಏನೂ ಹೇಳೋಕ್ಕಾಗಂಗಿಲ್ಲ ಏನು ಹೇಳಲಿ ನಾನು ನಿಮ್ಮ ತಮ್ಮಗೆ ನೀವೊಂದು ಮನಿ ನೋಡ್ಕೋ ಅಂತ ಹೇಳಕ್ಕೆ ಅಡ್ಡಿ ಇಲ್ಲ ನೋಡಿರಿ ಅಂತ ಯವ್ವಾ ಒಂದು ನಾಲ್ಕು ಸಾವಿರ ರೂಪಾಯಿ ಬೇಕಾಗಿತ್ತು ಬೇಡ ಗಾಡಿ ಆಯಿಲ್ ಚೇಂಜ್ ಮಾಡಿಸ್ಬೇಕು ಏನ ಪಾಠ ಮುರ್ದತಿ ನಿನ್ನೆ ಓವರ್ ಲೋಡ್ ಆಗಿ ಜಂಪ್ ಹಾರಿಸಿದ್ದಕ್ಕೆ ಪಾಠ ಮುರ್ದತಿ ಪಾಠ ಹಾಕಿಸ್ಬೇಕು ಏನ ಆಮ್ಯಾಗ ಗಾಡಿ ಆಯಿಲ್ ಚೇಂಜ್ ಮಾಡಿಸ್ಬೇಕು ಇನ್ನು ಕೆಲಸ ಬಾಳ ಅದಾವ ಅದ್ರಾಗ ಊಟ ಅದಕ್ಕೆ ಬರೇ ಇದು ಆತ್ ನೋಡಪ್ಪ ಗಾಡಿ ಇದು ಏನನಪ್ಪ ತಿಂಗಳಕ್ಕೊಂದು ಪಾಠ ಮುರಿತೀನಿ ಯಾರ ಏನ್ ಮಾಡ್ಬೇಕು ಬೇವಾ ನಾನು ಏನು ಬೇಕಂತ ಮಾಡ್ತೀನಿ ನೋಡ್ ಏನು ಮಾಡ್ತೀನಿ ನೋಡ್ ಯಾದ ಗಾಡಿ ಬಂದಂಗ ಆತ್ ನೋಡ ಯೋ ಯಾದರ ರೋಡ್ ನಾಗ ಅಡಾಡ್ತಿದ್ದಿ ಬಿಡ್ಬೇಕು ಅತ್ತಾಗ ಬಾಗಲ ಹೋಗಿರ್ಬೇಕು ಇಲ್ಲ ನಮ್ಮನಿ ಬಕ್ಕಲಾಗ ಸಪ್ಪಳಾದಂಗ ಆತ್ ರತ್ನಮ್ಮ

ಅಲ್ಲ ಬರ್ತೀನಿ ಅಂತ ಹೇಳಿ ನಿಮ್ಮಪ್ಪ ಫೋನ್ ಹಚ್ಚಿದ್ದೆ ಹಚ್ಚಿಲ್ಲ ಅಪ್ಪ ಫೋನ್ ಹಚ್ಚಿದ್ನ ಏನ ಇಲ್ಲ ಇಲ್ವೇ ನನಗೆ ಅಯ್ಯೋ ಮಗಳ ತೆಲಾಗ ಏನರ ಬೇರೆ ವಿಚಾರ ಏನರ ಇಟ್ಕೊಂಡು ಚಿಂತೆ ಮಾಡಾತಿದ್ದೇನೆ ನಾ ಹೇಳಿದ್ದೇನ ಕೇಸಿಲ್ಲ ನೀವು ನಿನಗೆ ಹೇಳಿದ್ನಲ್ವಾ ಬರ್ತೇನೆ ಅಂತ ಹೇಳಿ ಹಾ ಅಯ್ಯಪ್ಪ ನೀ ಬರ್ತೇನೆ ಅಂತ ಅಂದೆ ಅಷ್ಟೇ ಆದ್ರೆ ಅಡಿಗೆ ತಗೊಂಡ್ ಬರ್ತೇನೆ ಅಂತ ಏನರ ಹೇಳಿದ್ರಿ ಪಕ್ಕ ನೆನ್ಪಿರ್ತಿತ್ತು ನನಗೆ ಅಲ್ಲಗೆ ಹುಂಬಿಗೆಡಿ

ಆ ನಾ ಊಟಕ್ಕೆ ಹೊಂದಿಕೆ ಮಾಡುವಂತೆ ಹ್ಞೂ ಬನ್ರಿಂದ ಬರ್ರಿ ಒಂದೇ ಮಿನಿಟ್ ಬಂತಾಯಿರಿ ಈಗ ರತ್ನ ಇಲ್ಲೂಡ ಅಡಿಗೆ ಅವ್ರು ಏನೇನು ತಂದಾರಲ್ಲ ಅದನ್ನೆಲ್ಲ ಚೆಂದಾಗಿ ತೆಗೆದು ಹೊಂದಿಕೆ ಮಾಡಿ ಬಿಸಿ ಮಾಡಿ ಬ್ಯಾರೆಡು ಏನು ಈಗ ಏನು ಮನ್ಯಾಗ ಅಡಿಗೆ ಮಾಡೇವಲ್ಲ ನಾವು ಅದನ್ನು ರುಚಿ ರುಚಿಯಾಗಿ ಇನ್ನೊಂದು ಚೂರು ಅದಕ್ಕೆ ಏನಾರ ಬೇರೆ ಹಪ್ಪಳ ಹಿಪಾಸಣೆ ಅಡಿಗೆ ಅದು ಖರಿ ತರದ ಊಟಕ್ಕೆ ನೀಡಿ ಅವ್ರಿಗೆ ಅಲ್ರಿ ಅತ್ತಿ ಈ ಕಟ್ಕೊಂಡು ಬಂದಿದ್ದು ಭಾಳತ್ತು ತಡೀದಿಲ್ರಿ ಇದು ಸುಮ್ಮನೆ ರಾತ್ರಿ ಕೆಟ್ಟರು ಕೆಟ್ಟ ಇದೇ ನೀಡಿ ಖಾಲಿ ಮಾಡಿದ್ರಕ್ಕಿತ್ತಲ್ರಿ ಅಲ್ಲೇ ಬಂದವರು ಯಾರು ನಿಮ್ಮ ಅಪ್ಪ ನಿಮ್ಮವ್ವ ನೀ ಏನು ನಿನ್ ಕೈಯಾರ ಅಡಿಗೆ ಮಾಡಿ ಅದನ್ನ ಚಂದೆ ಊಟಕ್ಕೆ ನೀಡ್ ಅವರಿಗೆ ಅವರು ಕಟ್ಕೊಂಡ್ ಬಂದಿದ್ದೆ ಅವ್ರಿಗೆ ಊಟಕ್ಕೆ ನೀಡ್ ಕಳ್ಸೇನ ಇಲ್ಲ ಮನಿ ಒಂದು ಸ್ವಲ್ಪ ಊಟ ಮಾಡಲಿ ಅವರು ಈಗ ಅಲ್ಲಿ ಏನು ಅಡಿಗೆ ಮಾಡಿ ಕಟ್ಕೊಂಡ್ ಬಂದಿರ್ತಾರಲ್ಲ ಅಲ್ಲಿ ಮನೆಯಾಗ್ ಬಿಟ್ಟಿರ್ತಾರ ಅದನ್ನ ಹೌದಾ ಸ್ವಲ್ಪ ಉಳಿಸೇ ತಗೊಂಡ್ ಬಂದಿರ್ತಾರ ತಂದಿರಂಗಿಲ್ಲ ತೊಳಗ್ ಹೋದ್ರೆ ರಾತ್ರಿ ಅದು ಇಲ್ಲ ನಾಳೆ ಅದೇ ಅವ್ರಿಗೆ ಎಟ್ಟಿರ್ತಾರ ಗೊತ್ತಿಲ್ಲ ಆ ಮನೆ ಹೋಗಿ ಅದನ್ನ ತಿಂತಾರನೇ ಇಲ್ಲ ಮತ್ತೆ ಇಲ್ಲಿ ಅದನ್ನ ತಿನ್ಸ್ ಕಳ್ಸ್ತೀನ ಬೇಡ ಮನೆ ಒಳಗೆ ರುಚಿ ಅಡಿಗೆ ಮಾಡಕ್ಕೆ ಇದನ್ನ ಊಟಕ್ಕೆ ನೀಡ್ ಹ್ಮ್ ಆತ್ಗುರಿ ನಾ ಎಲ್ಲಿ ಕೆಡ್ತೇತಿ ಅಂತ ಹೊಟ್ಟಿವೇನೆ ಆದ್ರೂ ನಮ್ಮೂ ಅದ ಈ ಸಲ ಹೇಳ್ಕಾಸ್ತಾನೆ ಇನ್ನೇಮ ನೀ ಬರೋದಿದ್ದ ಎರಡು ದಿನ ಮುಂಚೆ ಅಂತ ಹೇಳ್ಬಿಡ್ತೇನೆ ಎರಡು ದಿನ ಮುಂಚೆ ಅದಕ್ಕೆ ಎರಡು ದಿನದಿಂದಾನು ಅಡಿಗೆ ಬಿಗು ಮಾಡ್ಕೊತ ಬಂದ್ಬಿಡ್ತೇನೆ ನಾನು ಮತ್ ಮಾಡುದು ಉಳಿದು ಅದು ಮತ್ತೆ ದಿನಕ್ಕೆ ಇರುವುದು ಏನು ಬೇಡ ಅಪ್ಪ ಬರೋ ದಿನ ಮನೆಯಾಕ ಕುಡಿಯಾಕ ನೀರ್ ಬಿಟ್ಟರೆ ಒಂದಗಳ ಅನ್ನ ಏನು ಮಾಡಿರಂಗಿಲ್ಲ ನಾನು ಅವರೇ ಕಟ್ಕೊಂಡ್ ಬಂದಿದ್ದಿನ ಉಂಡ್ ಬಿಡಾಕ್ ಬರ್ತೀನಿ ಅದಕ್ಕೆ ನೀವ್ಜಿಲ್ ಬಗ್ಗೆ ಹಾಕ್ತದ ಹೋಗಿ ಬಡಬಡ ಬಿಸಿ ಮಾಡಿ ಶರಬತ್ ಮಾಡ್ಕೊಂಡು ಬಂದ್ ಕೊಡೋರಿ